ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್, ನಾನು ನಿಮ್ಮ ದಿವ್ಯಾ. ಇವತ್ತು ನಾವು ನಮ್ಮ ಗೆಸ್ಟನ್ನು ಕರ್ಕೊಂಡು ಬಂದಿದ್ದೀವಿ ಚೆನ್ನೈ ಔಟ್ಸ್ಕರ್ಟಲ್ಲಿರುವಂತಹ ಚೌಕಿ ದಾನಿಗೆ. ಇದನ್ನು ದ ರಾಯಲ್ ಚಿತ್ರನ್ ಅಂತಲೂ ಕೂಡ ಕರೀತಾರೆ. ಚೆನ್ನೈಯಿಂದ ಒಂದು 30 ಕಿಲೋಮೀಟರ್ಸ್ ದೂರದಲ್ಲಿದೆ. ತುಂಬ ಅಮೇಝಿಂಗ್ ಆಗಿರುವಂತಹ ಪ್ಲೇಸು. ಫ್ಯಾಮಿಲಿ ಜೊತೆಗೆ ಬಂದರೆ ನೀವು ಒಳ್ಳೆ ಡೆಫಿನೆಟ್ಲಿ ಒಂದು ಹಾಫ್ ಡೇಯನ್ನು ನೀವು ಚೆನ್ನಾಗಿ ಎಂಜಾಯನ್ನು ಮಾಡ್ಬೋದು. ಇದರ ಟೈಮಿಂಗ್ಸ್ ಬಂದುಬಿಟ್ಟು 4 PM ಇಂದ 10 PM ವರೆಗೂ ಇದು ಓಪನ್ ಆಗಿರುತ್ತೆ. ಇಲ್ಲಿ ಕಲ್ಚರಲ್ ಪ್ಯಾಕ್ ಅಂದರೆ ರೆಗ್ಯುಲರ್ ಪ್ರೈಸ್ ಬಂದುಬಿಟ್ಟು ಅಡಲ್ಟ್ಸ್ಗಳಿಗೆ 500 ರುಪೀಸು, ಕಿಡ್ಸ್ಗಳಿಗೆ 400 ರುಪೀಸ್ ಇರುತ್ತೆ. ಇಲ್ಲಿ ಬೋಟಿಂಗಿಗೆ ಯಾವುದೇ ರೀತಿಯ ಚಾರ್ಜಸ್ನ ಪೇ ಮಾಡಬೇಕು ಅಂತಿಲ್ಲ, ಫ್ರೀಯಾಗಿ ನೀವು ರೈಡನ್ನು ತಗೋಬಹುದು. ನೀವು ಯಾವುದೇ ರೀತಿಯ ರೈಡ್ಗಳನ್ನು ತಗೊತಾ ಇದ್ದೀರಾ ಅಂದರೆ ಬುಲಕ್ ಕಾರ್ಟ್ ರೈಡ್, ಕ್ಯಾಮಲ್ ರೈಡು, ಹಾರ್ಸ್ ರೈಡು, ಹಾರ್ಸ್ ಕಾರ್ಟ್ ರೈಡ್ ತಗೊತೀರಾ ಅಂದರೆ ನೀವು ಅದಕ್ಕೆ ಎಕ್ಸ್ಟ್ರಾ 150 ರುಪೀಸ್ ಪೇ ಮಾಡಬೇಕಾಗತ್ತೆ. ಡ್ಯಾನ್ಸ್ ಪಕ್ಕದಲ್ಲಿ ನಿಮಗೆ ಬಾಜ್ರಾ ರೋಟಿ ಅಂತ ಕೊಡ್ತಾರೆ, ಅದು ಅನ್ಲಿಮಿಟೆಡ್ ಮತ್ತು ಫ್ರೀಯಾಗಿರುತ್ತೆ. 4:30 ಇಂದ 7:30 ವರೆಗೂ ಮಾತ್ರ ಅದು ಕೊಡ್ತಾರೆ. ಅದರ ನಂತರ ನೀವು ಇನ್ನೇನು ಏರಿಯಾಸ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಮ್ಯೂಸಿಷಿಯನ್ ಕೂಡ ಇರ್ತಾರೆ. ದೆನ್ ಅವರ ರಾಜಸ್ಥಾನಿ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸ್ ಆಗಿರುವಂತಹ ಕಚ್ಚಿ ಗೋಡಿ ಡ್ಯಾನ್ಸ್ ಕೂಡ ಇರುತ್ತೆ. ಸೊ ಅದನ್ನು ನೀವು ಕೂಡ ವೇರ್ ಮಾಡಿಕೊಂಡು ಡ್ಯಾನ್ಸ್ ಕೂಡ ಮಾಡ್ಬೋದು, ಫೋಟೋಸನ್ನು ಕೂಡ ತಗೋಬೋದು. ನಂತರ ಮಟ್ಕಾ ಡ್ಯಾನ್ಸು, ಅವ್ರದ್ದೆಲ್ಲ ರಾಜಸ್ಥಾನದ ಫೋಕ್ ಡ್ಯಾನ್ಸ್ಗಳೇನಿದೆ ಅದೆಲ್ಲನೂ ಕೂಡ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಬಂದಲ್ಲಿ ಕೂತ ತಕ್ಷಣವೇ ಅವರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ನಾವು ಪೀಕ್ ಡೇಸಲ್ಲಿ ಹೋಗಿದ್ವಿ, ಅದಷ್ಟು ಕ್ರೌಡೆಡ್ ಆಗಿರಲಿಲ್ಲ. ಮತ್ತು ನೀವು ವೀಕೆಂಡ್ಗೆ ಹೋದರೆ ತುಂಬ ಮಜಾ ಆಗಿರುತ್ತೆ, ಯಾಕಂದರೆ ಬಂದಿರೋರು ಕೂಡ ತುಂಬ ಎಂಜಾಯ್ ಮಾಡಿದಾಗ ನಮಗೂ ಕೂಡ ಒಂಥರ ಕಿಕ್ ಬರುತ್ತೆ. ಸೊ ನಾವು ಹೋದಾಗ ಜನ ಕಡಿಮೆ ಇದ್ರಲ್ವ, ಈ ಡ್ಯಾನ್ಸ್ ಮಾಡೋರೆಲ್ಲ ಸ್ವಲ್ಪ ಎನರ್ಜಿ ಲೋ ಆದಂಗೆ ಮಾಡ್ತಾಯಿದ್ರು. ಇಲ್ಲಿ ಫ್ರೀ ಮೆಹಂದಿ ಕೂಡ ಹಾಕ್ತಾರೆ. ಸೊ ಒಂದು ಕೈಗಷ್ಟೇ ಅವರು ಅಪ್ಲೈ ಮಾಡ್ತಾರೆ. ಸೊ ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಆಗಲಿ ನೀವು ಯಾವುದೇ ರೀತಿಯ ಟಿಪ್ಸು ಕೊಡಬೇಕಾಗಿಲ್ಲ. ಸೊ ಇಲ್ಲಿ ನಮ್ಮ ಅತ್ತೆಯವರು ಮೆಹಂದಿಯನ್ನು ಹಂಚ್ಕೊತಾ ಇದ್ದಾರೆ. ಸೊ ಅದ ನಂತರ ನಾವು ಬಂದಿದ್ದು ಇನ್ನೊಂದು ಅವರ ಫೋಕ್ ಡ್ಯಾನ್ಸು. ಇಲ್ಲಿ ಮ್ಯೂಸಿಕಲ್ ಬಾಲಿವುಡ್ ಮ್ಯೂಸಿಕ್ ಆ್ಯಂಡ್ ಬೀಟ್ಗಳನ್ನು ರಾಜಸ್ಥಾನಿ ಸಾಂಗ್ಗಳನ್ನು ಪ್ಲೇ ಮಾಡಿಕೊಂಡು ಮಟ್ಕಾ ಜೊತೆಗೆ ಡ್ಯಾನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆವಾಗಲೇ ಹೇಳಿದಾಗ ಇಲ್ಲಿ ಡಿನ್ನರ್ ಕೂಡ ಇರುತ್ತೆ. ನೀವು ಡಿನ್ನರ್ ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ 200 ರುಪೀಸನ್ನು ಪೇ ಮಾಡಿಕೊಂಡು ಊಟ ಮಾಡ್ಬೋದು. 7:30 ಓಪನ್ ಆಗುತ್ತೆ, 10:30 ನಿಮಗೆ ಊಟ ಮಾಡೋಕ್ಕೆ ಡೈನಿಂಗ್ ಏರಿಯಾ ಇರುತ್ತೆ. ಚೌಕಿ ದಾನಿ ಚೆನ್ನೈ ಈ ವಿಡಿಯೋ ಕೂಡ ನಾನು ಮೊದಲು ಕೂಡ ಮಾಡಿದ್ದೀನಿ. ಸಂಪೂರ್ಣವಾದ ಮಾಹಿತಿಗೋಸ್ಕರ ಆ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಪ್ಪದೆ ವಿಸಿಟ್ ಮಾಡಿ. ನೆಕ್ಸ್ಟ್ ಡೇ ನಾವು ನಮ್ಮ ಗೆಸ್ಟನ್ನು ಕರ್ಕೊ ಬಂದಿದ್ದು ಚೆನ್ನೈಲಿರುವಂತಹ ಇನ್ನೊಂದು ಫೇಮಸ್ ಆದ ಬೀಚು, ಕೋವಲಂ ಬೀಚ್ ಅಂತ. ಇದು ಕೇರಳದಲ್ಲಿರುವ ಕೋವಲಂ ಬೀಚ್ ಅಲ್ಲ, ಚೆನ್ನೈಲಿರುವಂತಹ ಕೋವಲಂ ಬೀಚು. ಸಿಟಿಯಿಂದ ಇದು 138 ಕಿಲೋಮೀಟರ್ಸ್ ದೂರದಲ್ಲಿದೆ, ಅಂದರೆ ನಿಮ್ಗೆ ECR ರೋಡಲ್ಲೇ ಇದು ಸಿಗುತ್ತೆ. ಸ್ವಲ್ಪ ತುಂಬ ಕ್ರೌಡೆಡ್ ಆಗಿತ್ತು, ನಾವು ಸಾಟರ್ಡೇ ಹೋಗಿದ್ವಿ, ತುಂಬ ಕ್ರೌಡೆಡ್ ಆಗಿತ್ತು ಇಲ್ಲಿ. ಮತ್ತು ಫಿಶಿಂಗ್ ಮಾಡೋರು, ಬೋಟ್ಸ್, ಅದೆಲ್ಲ ತುಂಬಾ ಇತ್ತು. ಸೊ ಇಲ್ಲಿ 3 ಸೆಕ್ಷನ್ ಇದೆ. ಐ ಥಿಂಕ್ ಕ್ರೌಡೆಡ್ ಇರುವಂಥದ್ದು ನಾರ್ಮಲಿ ಎಲ್ಲ ಜನರು ಬರುವಂಥ ಪ್ಲೇಸು. ಸ್ವಲ್ಪ ಸ್ಪೇಸಲ್ಲೇ ನಿಮಗೆ ಸ್ವಲ್ಪ ಲೆಸ್ ಕ್ರೌಡೆಡ್ ಕೂಡ ಏರಿಯಾ ಇದೆ, ಅದು ಕೂಡ ಕೋವಲಂ ಬೀಚೆ. ತುಂಬ ಚೆನ್ನಾಗಿದೆ ಕಂಪ್ಯಾರ್ಟಿವ್ಲಿ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದ್ರಿಗಿಂತ. ನಾವು ಇವಾಗ ಮುಂದೆ ಹೋಗ್ತೀವಿ, ಅಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿದೆ. ರಾಕ್ ಪಾತು ಕೂಡ ಇದೆ, ಅಲ್ಲಿ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಕೂತ್ಕೊಂಡು. ದೆನ್ ನೀವು ಅಪೋಸಿಟ್ ಸೈಡಲ್ಲಿ ನೀವು ಸನ್ಸೆಟನ್ನು ಕೂಡ ಒಳ್ಳೆಯದಾಗಿ ಎಂಜಾಯನ್ನು ಮಾಡ್ಬೋದು. ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮ್ಗೆ ಅಲ್ಲಿ ಹಟ್ ಥರದೆಲ್ಲ ಸಿಗುತ್ತೆ. ಸೊ ಅಲ್ಲಿ ನೀವು ನಾರ್ಮಲಿ ಇಲ್ಲಿನ ಜನರು ಬಂದು ಊಟ ಮಾಡೋದು, ಸೊ ಆ ಥರ ಎಲ್ಲ ಡೇನ ಸ್ಪೆಂಡ್ ಮಾಡೋಕ್ಕೆ ಬೀಚಿಗೆ ಬರ್ತಾರೆ ಅಂತ ನನಗೆ ನಮ್ಮ ನೇಬರ್ ಕೂಡ ಹೇಳ್ತಾನೆ ಇದ್ರು. ಸೊ ಫಸ್ಟ್ ನನಗೆ ನೋಡಿದಾಗ ಫಿಶಿಂಗ್ ಬೋಟು ಆ ಥರ ಎಲ್ಲ ನೋಡಿದಾಗ ತುಂಬ ಕ್ರೌಡ್, ನಾವು ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು, ಏನಿದು ಇಷ್ಟು ಕ್ರೌಡೆಡ್ ಆಗಿ ಇಷ್ಟು ಗಲೀಜಾಗಿದೆ ಅಂತ. ಬಟ್ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ, ಸೊ ಏನು ಅರೇಂಜ್ಮೆಂಟ್ಸ್ ಇದೆ, ಅಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಲಿ ವಾಕಿಂಗ್ ಅರೇಂಜ್ಮೆಂಟ್ ಆಗಲಿ ತುಂಬ ಚೆನ್ನಾಗಿದೆ, ನೀವು ಬಂದು ಕೂಡ ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ನೆಕ್ಸ್ಟ್ ನಾವು ಬಂದಿರುವಂಥದ್ದು ಚೆನ್ನೈನ ಫೇಮಸ್ ಆದ ಮತ್ತು ಲಕ್ಸುರಿಯಸ್ ಆದಂತಹ ಲಾರ್ಜೆಸ್ಟ್ ಮಾಲು, ಅದನ್ನು ಫಿನಿಕ್ಸ್ ಮಾರ್ಕೆಟ್ ಸಿಟಿ ಮಾಲ್ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ಫುಡ್ಡಿಗೆ, ಎಂಟರ್ಟೈನ್ಮೆಂಟ್ಗೆ ತುಂಬ ಆಪ್ಷನ್ಸ್ಗಳಿದೆ. ಆಮೇಲೆ ಮಕ್ಕಳಿಗಾಗಲಿ, ಶಾಪಿಂಗಿಗಾಗಲಿ, ಮೆನ್ಸ್ ಆಗಲಿ, ವುಮನ್ಸು, ಕಿಡ್ಸು ಎಲ್ಲರಿಗೂ ಕೂಡ ಒಳ್ಳೊಳ್ಳೆ ಆಪ್ಷನ್ಸ್ಗಳಿದೆ. ಶಾಪಿಂಗ್ ಸೆಂಟರ್ ಕೂಡ ಪಕ್ಕದಲ್ಲೇ ಇದೆ, ಅಂದರೆ ಒಂದೇ ಇದರಲ್ಲೇ ಬರುತ್ತೆ. ಪಾರ್ಕಿಂಗ್ ಕೂಡ ಚೆನ್ನಾಗಿದೆ. ಟೋಟಲ್ ಆಗಿ 4 ಬರುತ್ತೆ, ಒಂದು ಬೇಸ್ಮೆಂಟಲ್ಲೂ ಕೂಡ ಶಾಪಿಂಗ್ ಸೆಂಟರ್ನ ಇಟ್ಟಿದ್ದಾರೆ. ಪಾರ್ಕಿಂಗ್ ಕೂಡ ತುಂಬ ಅಮೇಝಿಂಗ್ ಆಗಿದೆ. ನಾನು ನೋಡಿರುವಂತಹ, ಅಂದರೆ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಚೆನ್ನೈ ಮಾಲ್ಸ್ಗಳಲ್ಲಿ, ತುಂಬ ಮಾಲ್ಸ್ ಇದೆ ಕಂಪ್ಯಾರ್ಟಿವ್ಲಿ. ಬಟ್ ನೋಡಿರುವಂತಹ ಲಕ್ಸುರಿಯಸ್ ಮಾಲಲ್ಲಿ ಈ ಫಿನಿಕ್ಸ್ ಮಾಲು ಕೂಡ ಒಂದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಮೇಂಟೈನ ಮಾಡಿದ್ದಾರೆ.
ಇದು ಥರ್ಡ್ ಅಥವಾ ಫೋರ್ತ್ ಫ್ಲೋರಲ್ಲಿ ಬರುವಂತಹ ವಾಶ್ರೂಮು ಅಲ್ಲಿ ಬರುತ್ತೆ. ಸೊ ನೀವು ವಾಕ್ ಮಾಡ್ತಾ ಹೋದಾಗ ನೀವು ವಾಲ್ ಮೇಲೆ ಎಲ್ಲ ಪಿಕ್ಚರ್ಸ್ಗಳನ್ನು ನೋಡ್ಬೋದು, ಫೋಟೋಸ್ಗಳು. ಸೊ ಮೂವಿಯನ್ನು ಮಾಡುವಾಗ ಆ ಇಂಪಾರ್ಟೆಂಟ್ ಸೀನ್ಗಳಾಗಲಿ ಆ ಥರ ಡೈರೆಕ್ಟರು ಪ್ರೊಡ್ಯೂಸರ್ ಅವ್ರದ್ದೆಲ್ಲ ಒಂದು ಇದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ತಮಿಳ್ನಾಡಲ್ಲಿ ಮೂವಿ ಟಿಕೆಟ್ಸ್ಗಳು ನಮ್ಮ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡೋದು ತುಂಬ ಚೀಪಾಗಿರುತ್ತೆ, 200-300 ಒಳಗಡೆ ಮುಗ್ದೋಗ್ಬಿಡತ್ತೆ. ಆ್ಯಂಡ್ ಇಲ್ಲಿ ಪರ್ಟಿಕ್ಯುಲರ್ಲಿ ಫಿನಿಕ್ಸ್ ಮಾಲಲ್ಲಿ ತುಂಬ ಲಕ್ಸುರಿಯಸ್ ಆಗಿದೆ, ಥಿಯೇಟರ್ ಅಂತೂ ತುಂಬ ಲಕ್ಸುರಿಯಸ್ ಆಗಿದೆ. ಮೂವಿ ನೋಡದೆ ಇದ್ದವರು ಕೂಡ ಸುಮ್ಮನೆ ಒಳಗಡೆ ಬಂದು ಅಲ್ಲಿ ಫೋಟೋಸನ್ನ ಕ್ಲಿಕ್ ಮಾಡ್ಕೊತಾರೆ. ಇಲ್ಲಿಗೆ ನಮ್ಮ ವೀಡಿಯೋ ಕೊನೆ ಆಗ್ತಾ ಬರ್ತಾ ಇದೆ. ಸೊ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.